75ನೇ ಗಣರಾಜ್ಯೋತ್ಸವ ಪ್ರಯುಕ್ತ ನಡೆಯುತ್ತಿರುವ ಸಂವಿಧಾನ ಜಾಗೃತಿ ಜಾಥಾದ ರಥ ಶುಕ್ರವಾರ ಗೋಕರ್ಣ ತೊರ್ಕೆಗೆ ಆಗಮಿಸಿದ್ದು, ತೊರ್ಕೆ ಗ್ರಾಮ ಪಂಚಾಯತ್ ಮತ್ತು ಊರ ನಾಗರಿಕರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ದೇವಿರ್ಬಾವಿಯಿಂದ ತೊರ್ಕೆ ನಾಡವರ ಸಭಾಭವನದವರೆಗೆ ಪೂರ್ಣಕುಂಭ ಹಾಗೂ ವಿದ್ಯಾರ್ಥಿಗಳ ಪಥಸಂಚಲನದ ಮೂಲಕ ವಿಜೃಂಭಣೆಯಿಂದ ವಿಶೇಷ ರಥವನ್ನು ಕರೆತರಲಾಯಿತು. ನಂತರ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ತಹಶೀಲ್ದಾರ್ ಪ್ರವೀಣ್ ಕರಾಂಡೆಯವರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವಂದಿಸಿದ ಬಳಿಕ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಬಳಿಕ ಭದ್ರಕಾಳಿ ಕಾಲೇಜಿನ ಹಿರಿಯ ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಸಂವಿಧಾನದ ಕುರಿತು ವಿಶೇಷ ಉಪನ್ಯಾಸ ನೀಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗೆ ಸಾರ್ವಭೌಮ ಎನ್ನುವುದನ್ನ ಸಂವಿಧಾನ ತಿಳಿಸಿದ್ದು, ಧರ್ಮ ಜಾತಿ ಬಿಟ್ಟು ನಾವೆಲ್ಲರೂ ಒಂದಾಗಿ ಸಮಾನತೆಯಿಂದ ಬಾಳಬೇಕು ಎನ್ನುವುದನ್ನ ತಿಳಿಸಿಕೊಟ್ಟಿದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡ, ತಾಲೂಕ್ ಪಂಚಾಯತ್ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಆರ್ಎಲ್ ಭಟ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಭಾರತಿ ಆಚಾರ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ನಾಗರತ್ನ ನಾಯಕ್, ಹಿಂದುಳಿದ ಇಲಾಖೆಯ ಅಧಿಕಾರಿ ಗಜಾನನ್ ಹೆಗಡೆ, ತಹಶೀಲ್ದಾರ್ ಆನಂದ್ ನಾಯ್ಕ್, ಬಿಆರ್ಸಿ ರೇಖಾ ನಾಯ್ಕ್, ಸಿಆರ್ಪಿ ರೋಹಿದಾಸ್ ನಾಯ್ಕ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುಮ್ತಾಜ್, ಕಾರ್ಯದರ್ಶಿ ವಿನಾಯಕ್ ನಾಯ್ಕ್, ಸ್ಥಳೀಯ ಕಂದಾಯ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಅಂಗನವಾಡಿ ಮೇಲ್ವಿಚಾರಕಿಯರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಸದಸ್ಯರು, ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು, ಊರ ನಾಗರಿಕರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಅಂಬೇಡ್ಕರ್ ಮತ್ತು ವಿವಿಧ ಮಹನೀಯರ ಪೋಷಾಕಿನಲ್ಲಿ ಹೆಜ್ಜೆ ಹಾಕಿ ಎಲ್ಲರ ಗಮನ ಸೆಳೆದರು. ಇದಕ್ಕೂ ಮೊದಲು ಮಾದನಗೇರಿಯಲ್ಲಿ ಸಂವಿಧಾನ ಜಾಗೃತಿ ರಥಕ್ಕೆ ಭವ್ಯ ಸ್ವಾಗತ ಕೋರಲಾಯಿತು. ತೊರ್ಕೆಯ ನಂತರ ಈ ಜಾಥಾ ಗೋಕರ್ಣ ನಾಡು ಮಾಸ್ಕೇರಿ ಪಂಚಾಯತ್ ವ್ಯಾಪ್ತಿಗೆ ತೆರಳಿ ವಿಶೇಷ ತಿಳುವಳಿಕಾ ಕಾರ್ಯಕ್ರಮ ನಡೆಸಲಾಯಿತು. ಕುಮಟಾ ತಹಶೀಲ್ದಾರ್ ಮಾರ್ಗದರ್ಶನದಲ್ಲಿ ಎಲ್ಲೆಡೆ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮುಂಡಗೋಡ್ ಖಾಸಗಿ ಶಿಕ್ಷಣ ಸಂಸ್ಥೆಯ ಇಂಗ್ಲಿಷ್ ಮಾಧ್ಯಮದ 9ನೇ ತರಗತಿಯ ವಿದ್ಯಾರ್ಥಿಯ ಮೇಲೆ ದೈಹಿಕ ಶಿಕ್ಷಕನೊಬ್ಬ ಹಲ್ಲೆ ಮಾಡಿದ ಘಟನೆ ಜರುಗಿದೆ. ಮುಂಡಗೋಡ್ ಪಟ್ಟಣದ ಖಾಸಗಿ ಶಾಲಾ ಸಂಸ್ಥೆಯ 9ನೇ ತರಗತಿಯ ವಿದ್ಯಾರ್ಥಿಗೆ ದೈಹಿಕ ಶಿಕ್ಷಕ ಕಿವಿ ಮತ್ತು ಮುಖಕ್ಕೆ ಕೈಯಿಂದ ಹಲ್ಲೆ ಮಾಡಿದಲ್ಲದೆ ಬೆತ್ತದಿಂದ ಹೊಡೆದಿದ್ದಾನೆ. ಹೋಮ್ವರ್ಕ್ ಮಾಡಿಲ್ಲ ಎಂಬ ಕಾರಣಕ್ಕೆ ಕೆಲವು ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರಹಾಕಿದ್ದಾನೆ ಎನ್ನಲಾಗಿದೆ. ವಿದ್ಯಾರ್ಥಿಗಳು ಮಾತನಾಡುತ್ತಿದ್ದರಿಂದ ಕೋಪಗೊಂಡ ಶಿಕ್ಷಕ ವಿದ್ಯಾರ್ಥಿಯನ್ನ ಮನಸ್ಸು ಇಚ್ಛೆಯಿಂದ ಹೊಡೆದಿದ್ದಾನೆ. ನಂತರ ವಿದ್ಯಾರ್ಥಿಯು ತಮ್ಮ ಪಾಲಕರಿಗೆ ತಿಳಿಸಿದಾಗ ಪಾಲಕರು ವಿದ್ಯಾರ್ಥಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ. ವೈದ್ಯರು ಪರೀಕ್ಷಿಸಿ ಕಿವಿಯಲ್ಲಿ ಬಾವು ಬಂದಿರುವುದಾಗಿ ತಿಳಿಸಿದ್ದಾರೆ. ಇದರಿಂದ ಕೋಪಗೊಂಡ ವಿದ್ಯಾರ್ಥಿಯ ಪಾಲಕರು ಪೊಲೀಸ್ ಠಾಣೆಗೆ ತೆರಳಿ ಶಿಕ್ಷಕನ ವಿರುದ್ಧ ದೂರು ದಾಖಲಿಸಲು ಮುಂದಾಗಿದ್ರು. ಆದರೆ ಕೆಲವರು ಪಾಲಕರನ್ನ ಸಮಾಧಾನ ಪಡಿಸಿ ಪ್ರಕರಣ ದಾಖಲಿಸದಂತೆ ತಡೆದರು ಎನ್ನಲಾಗಿದೆ. ಖಾಸಗಿ ಶಾಲೆಯ ಕಮಿಟಿಯವರೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಸಿಪಿಐ ನೇತೃತ್ವದಲ್ಲಿ ಸಭೆ ನಡೆಸಿ ಶಿಕ್ಷಕನನ್ನ ತರಾಟೆಗೆ ತೆಗೆದುಕೊಂಡು ಮಕ್ಕಳನ್ನ ಹೊಡೆಯಬಾರದು, ಮಕ್ಕಳ ಮನವೊಲಿಸಿ ಶಿಕ್ಷಣ ನೀಡಬೇಕು, ಮಕ್ಕಳ ಮೇಲೆ ಹೊಡೆದಿರುವುದು ಸರಿಯಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಖಾಸಗಿ ಶಾಲೆಯಲ್ಲಿ ಸಭೆ ನಡೆಸಿ ನಂತರ ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿಯ ಆರೋಗ್ಯ ವಿಚಾರಿಸಿ ನಂತರ ಪಾಲಕರ ಜೊತೆ ಮಾತನಾಡಿ ಮಗುವಿಗೆ ಒಳ್ಳೆಯ ಚಿಕಿತ್ಸೆ ನೀಡುವಂತೆ ಸಲಹೆ ನೀಡಿದ್ರು. ಘಟನೆ ನನ್ನ ಗಮನಕ್ಕೆ ಬಂದ ತಕ್ಷಣವೇ ಶಾಲೆಗೆ ಬಂದು ವಿಚಾರಣೆ ಮಾಡಲಾಯಿತು. ವಿದ್ಯಾರ್ಥಿಗಳನ್ನ ದಂಡಿಸಿದ್ರೆ ಏನಾಗುತ್ತದೆ ಎಂದು ಆ ಶಿಕ್ಷಕನಿಗೆ ಇಲಾಖೆಯ ಎಲ್ಲಾ ನಿಯಮಗಳ ಬಗ್ಗೆ ತಿಳಿಸಿದ್ದೇವೆ. ಆತ ಕ್ಷಮಾಪಣೆ ಸಹ ಕೇಳಿದ್ದಾನೆ, ಮುಂದೆ ಈ ರೀತಿ ಮಾಡೋದಿಲ್ಲ ಎಂದು ತಿಳಿಸಿದ್ದಾನೆ. ದಂಡಿಸಿದ ಶಿಕ್ಷಕನಿಗೆ ಹಾಗೂ ಸಂಸ್ಥೆಗೆ ಶೋಕಾಸ್ ನೋಟಿಸ್ ಜಾರಿ ಮಾಡುತ್ತೇವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಕಣಾಚಾರಿ ತಿಳಿಸಿದ್ದಾರೆ. ಈ ಮಗುಗೆ ಹೊಡೆದ್ರು,
ಕಿರಣ್ ಅನ್ನೋರು, ಕಿರಣ್ ಅಲ್ಲ ವಿಜಯ್ ಅನ್ನೋರು ಬಂತು. ನಾನು ಟಿಬೆಟಿಯನ್ ಸ್ಕೂಲ್ ಇನ್ಸ್ಪೆಕ್ಷನ್ ಆಗಿದ್ದ ತಕ್ಷಣಕ್ಕೆ ಫೋನ್ ಬಂತು. ಲೋಕಾಪುರ ಅವರು ಫೋನ್ ಮಾಡಿದ್ರು, ಇನ್ಸ್ಪೆಕ್ಟರ್ ಅವರು, ಪೊಲೀಸ್ ಇನ್ಸ್ಪೆಕ್ಟರ್. ತಕ್ಷಣ ಬಂದು ವಿಚಾರ ಮಾಡಿದ್ವಿ. ಅಲ್ಲಿ ಕಮಿಟಿ ಮೆಂಬರ್ಸ್ಗಳೆಲ್ಲರೂ ಸಹ ಸೇರಿದ್ರು. ಅವ್ರ ಮುಂದೆ ಆ ಶಿಕ್ಷಕನಿಗೆ ನಾವು ಇಲಾಖೆ ಎಲ್ಲ ನಿಯಮಗಳನ್ನು ಏನಾಗ್ತದೆ, ಒಬ್ಬ ದಂಡಿಸಿದ್ರೆ ಪಾಠ ಮಾಡುವಾಗ ಅದಕ್ಕೆ ಆಕ್ಟಲ್ಲಿ ಅವಕಾಶ ಇಲ್ಲ ಅನ್ನೋದೆಲ್ಲದನ್ನೂ ಆತನಿಗೆ ಮನಬಿಚ್ಚಿ ಹೇಳಿದ್ದೇವೆ. ಇನ್ಮುಂದೆ ಆತ ಕ್ಷಮಾಪಣೆಯನ್ನು ಕೇಳಿದ್ದಾನೆ, ಇನ್ಮುಂದೆ ನಾನು ಈ ಥರ ಮಾಡೋದಿಲ್ಲ ಸರ್ ಅನ್ನೋ ಆ ಅಭಿಪ್ರಾಯನೂ ಆತ ವ್ಯಕ್ತಪಡಿಸಿದ್ದೇನೆ. ನಾನು ಸಹ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಲಾ ಪ್ರಕಾರ ಏನು ಆಕ್ಷನ್ ಆಗ್ತದೆ, ಇನ್ಸ್ಟಿಟ್ಯೂಷನ್ ಮೇಲೆ ಏನು ಆಕ್ಷನ್ ಆಗ್ತದೆ, ವ್ಯಕ್ತಿಗೆ ಏನು ಆಕ್ಷನ್ ಆಗ್ತದೆ ಅನ್ನೋದನ್ನು ನಾವು ವಿವರಿಸಿದ್ದೇವೆ. ಇಲ್ಲಿ ನಾವು ಈ ಆಕ್ಷನ್ ತಗೊಳಕ್ಕೆ ಯಾಕೆ ಕರೆ ಮಾಡಿದ್ರೆ ಅವರು ಒಂದು ಸಮಾಧಾನವಾಗಿ ಪೇರೆಂಟ್ಸ್ ರವರು ಒಂದು ವಿಶಾಲ ಮನೋಭಾವನೆಯಿಂದ ಇದನ್ನ ಅವರ ದೊಡ್ಡ ಗುಣ ಇದನ್ನ ಕ್ಷಮೆ ಮಾಡಿ ಇದನ್ನು ಇಲ್ಲಿಗೆ ಬಿಡಲಿಕ್ಕೆ ಅವರು ವ್ಯವಸ್ಥೆ ಮಾಡಿದ್ದಾರೆ. ಆದರೂ ನಾವು ಶೋಕಾಸ್ ನೋಟಿಸ್ ಅನ್ನ ಕೊಡ್ತೇವೆ ಆ ಇನ್ಸ್ಟಿಟ್ಯೂಷನ್ಗೆ ಮತ್ತು ಆ ಶಿಕ್ಷಕನಿಗೆ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಆದರೂ ಇದು ಶಿಕ್ಷಕರಿಗೆ, ಇತರೆ ಶಿಕ್ಷಕರಿಗೆ ಒಂದು ಪಾಠವಾಗಲಿ, ಆ ಮೂಲಕ ಶಿಕ್ಷಕರು ಜಾಗೃತರಾಗಿ ಶೈಕ್ಷಣಿಕ ಪಾಠದಲ್ಲಿ, ಶೈಕ್ಷಣಿಕ ಮತ್ತು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ದಂಡಿಸದೆ ಪಾಠ ಮಾಡ್ತಕ್ಕಂಥ, ಮಕ್ಕಳ ಮನಸ್ಸನ್ನು ಗೆದ್ದು ಪಾಠ ಮಾಡ್ತಕ್ಕಂಥ ವಿಚಾರಗಳಕ್ಕೆ ನಾವು ಹೆಚ್ಚು ಗಮನ ಕೊಡ್ತೇವೆ. ಸೊ ಹಾಗಾಗಿ ನಾನು ಅಶ್ಯೂರ್ ಮಾಡ್ತೇನೆ, ನಮ್ಮ ಮೂರನೇ ಬಾರಿ ಅದಂದ್ರೆ ಬೇರೆ ಬೇರೆ ಆತ ನನಗೆ ಗಮನಕ್ಕೆ ಬಂದಿದ್ದು ಇವತ್ತು. ಇನ್ಮುಂದೆ ಆ ವ್ಯಕ್ತಿಯಿಂದ ಏನು ಆಗದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದಿದೆ. ನಾಟ್ ಓನ್ಲಿ ಆ ಶಾಲೆ, ಬೇರೆ ತಾಲೂಕಿನ ಯಾವುದೇ ಶಿಕ್ಷಕರು ಈ ತರದ ಆ ಒಂದು ಕ್ರೂರ ವರ್ತನೆ ಕಡೆಗೆ ಗಮನ ಹಾಕಬೇಕು ನಾನು ನೋಡ್ಕೊಳ್ತೀನಿ. ಆತ ಮೂರನೇ ಬಾರಿ ಆತ ಮಾಡಿದಾನಂತ ಗೊತ್ತಾಯ್ತು, ಅದು ನನ್ನ ಗಮನಕ್ಕೆ ಬಂದಿದ್ದು. ಇನ್ನ ಘಟನೆ ಆದ್ರೆ ತಾವೇ ಅಲ್ಲಿ ಏನು ರಿಪರ್ಕಷನ್ ಆಗ್ತದೆ, ಮುಂದೆ ಏನು ಪರಿಣಾಮ ಆಗ್ತದೆ ಅಂತ ನೀವೇ ಕಾದು ನೋಡಿ. ಖಂಡಿತವಾಗಿಯೂ ಅದು ನಾನು ಐ ನೆವರ್, ನನಗೆ ಆ ವಿಷಯದಲ್ಲಿ ಟಾಲರೆನ್ಸ್ ಇಲ್ಲ, ಆ ವಿಷಯದಲ್ಲಿ ರಾಜೀನೂ ಇಲ್ಲ. ಯಾಕಂದ್ರೆ ಐ ವಾಂಟ್ ಕ್ಲೀನ್ ಅಂಡ್ ಕ್ಲಿಯರ್ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಇನ್ ದಿಸ್ ತಾಲೂಕು, ಈ ತಾಲೂಕಲ್ಲಿ. ಈ ವಿಷಯದಲ್ಲಿ ನಾನು ಖಂಡಿತವಾಗಿ ನನ್ನ ಶ್ರಮ ಮತ್ತು ಸೂಚನೆಗಳನ್ನು ಇಲಾಖೆ ವಿಚಾರದಲ್ಲಿ ಸೂಚನೆ ಕೊಡಬೇಕಂತ ಖಂಡಿತ ಕೊಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಭಟ್ಕಳದಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಕೆಲಸವನ್ನ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾಡಿದ್ದಾರೆ. ಇದು ಖಂಡನೀಯ ಎಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ಎಚ್ ನಾಯ್ಕ್ ಹೇಳಿದರು. ಶುಕ್ರವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಮಂಕಾಳ್ ವೈದ್ಯ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾದ ನಂತರ ಹಲವಾರು ಅಭಿವೃದ್ಧಿ ಚಟುವಟಿಕೆ ಮಾಡಿ ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದಾರೆ. ಆದರೆ ಅವರ ಮೇಲೆ ಇದೀಗ ಇಲ್ಲಸಲ್ಲದ ಆರೋಪ ಮಾಡಿ ಹಿಂದುಳಿದ ವರ್ಗದ ಮಂಕಾಳ್ ವೈದ್ಯರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಹುನ್ನಾರ ಮಾಡುತ್ತಿದ್ದಾರೆ. ಹರಿಪ್ರಕಾಶ್ ಕೋಣೆಮನೆ ಪತ್ರಕರ್ತರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು. ಆದರೆ ತೆಂಗಿನಗುಂಡಿಯಲ್ಲಿ ನಡೆದ ಪ್ರಕರಣದಲ್ಲಿ ಮಂಕಾಳ್ ವೈದ್ಯರ ಹಸ್ತಕ್ಷೇಪ ಇದೆ ಎಂದು ಸುಳ್ಳು ಆರೋಪ ಮಾಡಿದ್ದು ಅವರು ತಮ್ಮ ಜವಾಬ್ದಾರಿ ಸ್ಥಾನವನ್ನ ಮರೆತಿದ್ದಾರೆ. ಅಲ್ಲದೆ ಕಾನೂನಾತ್ಮಕವಾಗಿ ಇರುವಂತಹ ವಿಚಾರದ ಬಗ್ಗೆ ಆಧಾರ ರಹಿತವಾಗಿ ಹೇಳಿಕೆ ನೀಡಿದ್ದಾರೆ ಎಂದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಬೋಗಸ್ ಎಂದು ಹರಿಪ್ರಕಾಶ್ ಕೋಣೆಮನೆ ಹೇಳಿದ್ದಾರೆ. ಪತ್ರಕರ್ತರಾಗಿ ವಿಷಯ ತಿಳಿಯದೆ ರಾಜಕೀಯವಾಗಿ ಮಾತನಾಡಿದ್ದಾರೆ ಎಂದರು. ಅವರು ನೀಡಿರುವಂತಹ ಹೇಳಿಕೆಯನ್ನ ವಾಪಸ್ ಪಡೆಯಬೇಕು, ಇಲ್ಲದಿದ್ದಲ್ಲಿ ರಾಜ್ಯ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಸುಮೋಟೋ ಪ್ರಕರಣ ದಾಖಲಿಸಿ ಹರಿಪ್ರಕಾಶ್ ಕೋಣೆಮನೆಯವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮಾಜಿ ಸಚಿವ ಸಿಟಿ ರವಿ ನಮ್ಮ ದೇಶದ ಧ್ವಜವನ್ನ ತಾಲಿಬಾನ್ ಧ್ವಜಕ್ಕೆ ಹೋಲಿಕೆ ಮಾಡಿ ದೇಶದ್ರೋಹಿ ಹೇಳಿಕೆ ನೀಡಿದ್ದಾರೆ. ದೇಶದ ಧ್ವಜಕ್ಕೆ ಗೌರವ ನೀಡದ ಇಂಥವರ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸಿ ಶಿಕ್ಷೆಗೆ ಗುರಿಪಡಿಸಬೇಕು. ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಬಾರಿ ಟಿಪ್ಪು ಭಕ್ತರ ಹಾಗೂ ರಾಮಭಕ್ತರ ನಡುವಿನ ಚುನಾವಣೆ ಎಂದಿದ್ದಾರೆ. ಈ ಮೂಲಕ ಬಿಜೆಪಿಯ ನಾಯಕರು ಸದ್ಯ ಕೋಮುಗಲಭೆ ಸೃಷ್ಟಿ ಮಾಡಲು ಹೊರಟಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ವಿಠೋಬ್ ಅಂಗಡಿ ಕೇರಿ, ಜಗದೀಶ್ ನಾಯ್ಕ್, ನಾರಾಯಣ್ ಭಂಡಾರಿ, ಶ್ರೀಕಾಂತ್ ನಾಯ್ಕ್ ಉಪಸ್ಥಿತರಿದ್ದರು. ಹರಿಪ್ರಕಾಶ್ ಕೋಣೆಮನೆ ಬಿಜೆಪಿ ವಕ್ತಾರರು ಏನಿದ್ದಾರಲ್ಲ, ಮೊನ್ನೆ ಬಂದು ಭಟ್ಕಳಕ್ಕೆ ಬಂದು ಅಸಭ್ಯವಾಗಿ ಏನು ಕೋಮ ಪ್ರಚೋದನೆ ಮಾಡತಕ್ಕಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸಮಾಜದ ಸ್ವಾಸ್ಥ್ಯನ ಕೆಡಿಸಲಿಕ್ಕೆ ಬಂದಿದ್ದಾರೆ ನಮ್ಮ ಭಟ್ಕಳ ತಾಲೂಕಿಗೆ. ಇವರು ಮಾಧ್ಯಮದಲ್ಲಿ ಇದ್ದುಕೊಂಡು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಯಾವುದೇ ಆಧಾರ ರಹಿತವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಭಟ್ಕಳದಲ್ಲಿ ಆಗಿರ್ತಕ್ಕಂಥ ಏನು ಅದು ಹನುಮಾನ ಧ್ವಜ ಅದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಅವರು ಬಂದು ಅಲ್ಲಿ ಬೇಜವಾಬ್ದಾರಿಯುತ ಹೇಳಿಕೆ ಕೊಟ್ಟು ಇದಕ್ಕೆ ಕಾರಣ ನಮ್ಮ ಮಕ್ಕಳು ಇದ್ರ ಕಾರಣ ಅಂತ ನೇರವಾಗಿ ಆಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇವರು ಹೇಳೋದೆಲ್ಲ ಸುಳ್ಳಾಗಿದೆ. ಇವರತ್ತ ದಾಖಲೆ ಏನಿದೆ, ಮಕ್ಕಳು ಇದ್ರು ನೇರವಾಗಿ ಇದಕ್ಕೆ ಸಪೋರ್ಟ್ ಇದ್ದಾರೆ ಅಂತಕ್ಕಂಥ ವಿಚಾರ. ಹಾಗಾಗಿ ಮಕ್ಕಳ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂತಹ ಈ ಹರಿಪ್ರಕಾಶ್ ಕೋಣೆಮನೆಯವರನ್ನ ಇವತ್ತು ನಮ್ಮ ಸರ್ಕಾರ ಬಂಧನ ಮಾಡಬೇಕಾಗ್ತದೆ. ಯಾಕಂತಂದ್ರೆ
ಭಟ್ಕಳಕ್ಕೆ ಬಂದು ಕೋಮು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಲ್ಲಿಯ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಲಿಕ್ಕೆ ಹೊರಟಿದ್ದಾರೆ ಇವರು. ಹಾಗಾಗಿ ನಾನು ಬಲವಾಗಿ ಅವರ ಹೇಳಿಕೆಯನ್ನು ಖಂಡನೆ ಮಾಡ್ತೇನೆ. ಮತ್ತೆ ಅವರು ಮುಂದುವರೆದು ನಮ್ಮ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಬೋಗಸ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಜನರಿಗೆ. ಎಲ್ಲ ನಮ್ಮ ಸ್ಕೀಮ್ಗಳು ಈಗ ಜಾರಿಯಾಗಿದೆ ಕರ್ನಾಟಕದಲ್ಲಿ. ಆ ಜಾರಿಯಾಗಿರೋದು ಬೋಗಸ್ ಸ್ಕೀಮ್ ಅಂತ ಒಂದು ಜವಾಬ್ದಾರಿಯುತದ ಸ್ಥಾನದಲ್ಲಿ ಇರ್ತಕ್ಕಂಥ ಹರಿಪ್ರಕಾಶ್ ಕೋಣೆ ಮನೆ ತಪ್ಪು ಸಂದೇಶವನ್ನು ಜನಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಇವ್ರ ಮೇಲೆ ಸುಳ್ಳು ದಾಖಲೆ, ಸುಳ್ಳಿಗೆ ಯಾವ್ದು ಸೆಕ್ಷನ್ ಅನ್ವಯ ಆಗ್ತದೆ, ನನ್ನ ಲೆಕ್ಕ ಬಹುಶಃ 420 ಸೆಕ್ಷನ್ ಅವ್ರ ಮೇಲೆ ಹಾಕ್ಬೇಕಾಗ್ತದೆ ಹರಿಪ್ರಕಾಶ್ ಕೋಣೆ ಮೇಲೆ, ಕೋಣೆ ಮನೆ ಮೇಲೆ. ಹಾಗಾಗಿ ಅವರು ಹೇಳ್ತಕ್ಕಂಥ ಹೇಳಿಕೆನ ಅವ್ರು ವಾಪಸ್ ಪಡ್ಕೋಬೇಕು, ಇಲ್ಲಾಂತಂದ್ರೆ ಅವ್ರ ಮೇಲೆ ಸರ್ಕಾರ ಸುಮೋಟೋ ಕೇಸನ್ನು ದಾಖಲೆ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಸಮಾಜ ಸ್ವಾಸ್ಥ್ಯನ ಕೆಡಿಸತಕ್ಕಂಥ ಕೆಲಸಗಳನ್ನು ಅವ್ರು ಬಂದ್ ಮಾಡಬಾರ್ದು. ಅಭಿವೃದ್ಧಿ ಕೆಲಸಕ್ಕೆ ಸಹಾಯ ಮಾಡಿ ಮತ್ತು ಸಲಹೆ ಸೂಚನೆ ಕೊಡಿ, ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೆ ಭೇಟಿ ನೀಡಿ ಸಂತೃಪ್ತರಾಗಿ. ಶ್ರೀ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ, ಕೇವಲ 5,900 ಪ್ರಾರಂಭ, ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ. ಮೊಬೈಲ್ ಸಂಖ್ಯೆ 9482910747, 8150933676, ಲ್ಯಾಂಡ್ಲೈನ್ 08382265933, 08382265333.